स्वागत है आपका यश न्यूज कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। 25-10-2024 ನಡೆಯುವ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಾನು ಸ್ಪರ್ಧಿಸಿದ್ದು ಸಂಗಮೇಶ್ ಶಿವಲಿಂಗಪ್ಪ ಹೌದೆ. ಈ ಚುನಾವಣೆಯಲ್ಲಿ 5 ಜನ ಅಭ್ಯರ್ಥಿಗಳಿದ್ದು 5 ಜನ ಅಭ್ಯರ್ಥಿಗಳು ವಿಜಯಪುರ ಜಿಲ್ಲಾ ಸಂಘದ ಚುನಾವಣೆಗೆ ಅಧ್ಯಕ್ಷರಾಗಿ ಸ್ಪರ್ಧಿಸಿದ್ದಾರೆ. ನಾನು ಸಹ ಸ್ಪರ್ಧಾಳಿಯಾಗಿದ್ದೇನೆ. ನನ್ನ ಉದ್ದೇಶ ಈ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅನ್ನು ಒಂದು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಬಾರ್ ಅಸೋಸಿಯೇಷನ್ ಮಾಡಬೇಕಂತೇಳಿ ನನ್ನ ಉದ್ದೇಶ ಇದೆ. ಚುನಾವಣೆ ಕಳೆದ ವರ್ಷ ಅವಧಿಯಲ್ಲಿ ಅಧ್ಯಕ್ಷರಿದ್ದಾಗ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೆವು. ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು, ಪಾರ್ಕಿಂಗ್ ವ್ಯವಸ್ಥೆ ಇದ್ದಿದ್ದಿಲ್ಲ ಮತ್ತು ಟಾಯ್ಲೆಟ್ ಕ್ಲೀನ್ ಇಡ್ತಾ ಇದ್ದಿದ್ದಿಲ್ಲ, ಒಟ್ಟು ಯಾವುದೇ ರೀತಿ ಮಾಡ್ತಾ ಇದ್ದಿಲ್ಲ. ನನ್ನ ಉದ್ದೇಶ ಇದೆ, ಮೂಲಭೂತ ಸೌಲಭ್ಯ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು. ಮತ್ತು ಇನ್ನೂ ಒಂದಂದ್ರೆ ಹೊಸದಾಗಿ ಈಗ 6 ಕಾಲೇಜ್ ಆಗ್ತಾ ಇದ್ದಾವೆ, ಆದರೆ ನಮ್ಮ ಜಿಲ್ಲೆಯಿಂದ ಯಾರು ಜಡ್ಜಸ್ ಆಗಲಿ, ಸರ್ಕಾರಿ ವಕೀಲರಾಗಲಿ, ಡಿಸ್ಟ್ರಿಕ್ಟ್ ಜಡ್ಜ್ ಆಗಲಿ, ಯಾರು ಆಗಿ ಹೋಗ್ತಾ ಇದ್ರು. ಇಡೀ ಕರ್ನಾಟಕ ರಾಜ್ಯದೊಳಗೆ, ಉತ್ತರ ಕರ್ನಾಟಕ ಒಳಗೆ ಸಂಕೇಶ್ವರ, ಅಥಣಿಬಾರ ಇಲ್ಲೆಲ್ಲ ಸಹಿತ ಒಮ್ಮೆ ಎಕ್ಸಾಮ್ ನಡೆದಾಗ 3-4 ಜನ ಅಧ್ಯಕ್ಷ ಇದು ಜಡ್ಜಸ್ ಆಗ್ತಾರೆ, ಸರ್ಕಾರಿ ವಕೀಲರು ಆಗ್ತಾರೆ. ಆದರೆ ವಿಜಯಪುರ ಜಿಲ್ಲೆಯಿಂದ ಯಾಕೆ ಆಗ್ತಾ ಇಲ್ಲ? ಆ ದೃಷ್ಟಿಯಿಂದ ಕಿರಿಯ ವಕೀಲರಿಗಾಗಿ ಒಂದು ಲೀಗಲ್ ವರ್ಕ್ಶಾಪ್ ಇರ್ಬೋದು, ಸ್ಟಡಿ ಸರ್ಕಲ್ ಇರ್ಬೋದು, ಇದು ಮಾಡಿ ವಿಜಯಪುರ ಜಿಲ್ಲೆಯ ಹೆಸರು ತರಬೇಕಂತ ಹೇಳಿ ನಮ್ಮ ಆಸೆ ಇದೆ. ಮತ್ತು ಇಲ್ಲಿಂದ ಜಡ್ಜಸ್ ಆಗಿ ಹೋದ್ರೆ ಮತ್ತು ಸರ್ಕಾರಿ ವಕೀಲರಾಗಿ ಹೋದ್ರೆ ಇದೀ ನಮ್ಮ ಜಿಲ್ಲೆಗೆ ಒಂದು ಉತ್ತಮ ಕಾರ್ಯ ಮಾಡ್ದಂಗೆ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಅವರಿಗೆ ಮಾಡುವಂತ ಇಚ್ಛಾಶಕ್ತಿ ಇದ್ದಿದ್ದಿಲ್ಲ, ಅದೊಂದು ಅವ್ರದ್ದು ಕೊರತೆ ಇತ್ತು. ಆದ್ರೆ ನನ್ನ ಇಚ್ಛಾಶಕ್ತಿ ಏನಿದೆ, 2 ವರ್ಷ ಸಂಪೂರ್ಣ ಇದಕ್ಕನಾಗಿನ ಸಮಯ ಕೊಟ್ಟು ನಮ್ಮ ವಿಜಯಪುರದ ಕಿರಿಯ ಮತ್ತು ಯಾರು ಎಕ್ಸಾಮ್ ಒಳಗೆ ಆಸಕ್ತಿ ಇರ್ತಾರೆ ಅವರಿಗೆ ನಾವು ಸಪರೇಟ್ ಆಗಿ ಒಂದು ತರಬೇತಿ ಮಾಡಿ ಅವರಿಗೆ ತರಬೇತಿ ಮಾಡಿ ಎಕ್ಸಾಮ್ ಪಾಸ್ ಆಗಲಿಕ್ಕೆ ನಾವು ಎಲ್ಲರಿಗೂ ಅನುಕೂಲ ಮಾಡಿಕೊಡೋದು ನಮ್ಮ ಉದ್ದೇಶ ಇದೆ. ನಾ ಕಳೆದ ಸಲ ನಿಂತಿದ್ದೆ, ಕಡಿಮೆ ಅಂತರೊಳಗೆ ಸೋತಿದ್ದೀನಿ, ಅದಕ್ಕೆಲ್ಲರೂ ನಿಮಗೆ ಅನುಕಂಪ ಇದೆ. ದಯವಿಟ್ಟು ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ, ನ್ಯಾಯವಾದಿಗಳಲ್ಲಿ ಈ ಸಲ ನನಗೊಂದು ಅವಕಾಶ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ, ಸೇವೆ ಮಾಡಲು ಅವಕಾಶ ಕೊಡ್ರಿ, ನಾನು ಖಂಡಿತವಾಗಿ ತಮ್ಮ ಎಲ್ಲ ಆಶೆಗಳನ್ನು ಈಡೇರಿಸ್ತೇನೆ ಅಂತ ಹೇಳಿ. ನಾನು ಮೊದಲ ಆದ್ಯತೆ ನಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೊರತೆಯನ್ನು ನೀಗಿಸುವುದು. ಇಡೀ ಜಿಲ್ಲೆ ಇಡೀ ಸಾಕಷ್ಟು ದೊಡ್ಡದು ಈ ಅರಣ್ಯ ಇದೆ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ, ಪಾರ್ಕಿಂಗ್ ವ್ಯವಸ್ಥೆಗೆ ನನ್ನ ಮೊದಲ ಆದ್ಯತೆ. ಮತ್ತು ಹೊರಗಿನವರು ಬಂದರೂ ಸಹಿತ ಸಪರೇಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು ಮತ್ತು ಒಳ್ಳೆ ಕ್ಯಾಂಟೀನ್ ಮಾಡೋದು ಅಂತ ನಮ್ಮದು. ಇನ್ನೂ ಕೆಲಸ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ಉದಾಹರಣೆಗಾಗಿ ಮಹಿಳೆಯರಿಗೆ ಸಪರೇಟ್ ಒಂದು ರೂಮ್ ಮಾಡಬೇಕು ಮತ್ತು ಮಹಿಳೆಯರಿಗೆ ಶೌಚಾಲಯ ಮಾಡಬೇಕು. ಮತ್ತು ಇಲ್ಲಿ ನಮ್ಮಲ್ಲಿ ಸುಸಜ್ಜಿತವಾದಂಥ ವಾಚನಾಲಯ ಇದೆ, ಅದಕ್ಕೊಂದು ನಾವು ಇ ಲೈಬ್ರರಿ ಅಂತ ಹೇಳಿ ಮಾಡಿ ಎಲ್ಲ ವಕೀಲರಿಗೆ ಅನುಕೂಲ ಮಾಡುವಂಥದ್ದು. ಮತ್ತು ಪ್ರತಿಯೊಬ್ಬ ಇಲ್ಲಿ 3-4 ಬಾರ್ ಅಸೋಸಿಯೇಷನ್ ಒಳಗೆ ಒಂದು ರೂಮ್ ಹಿರಿಯ ವಕೀಲರಿಗೆ ಹಿರಿಯ ರೂಮ್ ಇದಾವೆ, ಅವರಿಗೆ ಪ್ರತ್ಯೇಕವಾಗಿ ಒಂದು ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಟಾಯ್ಲೆಟ್ ವ್ಯವಸ್ಥೆ ಮಾಡಬೇಕಂತೇಳಿ ನನ್ನ ಉದ್ದೇಶ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.